ವಿಭಿನ್ನವಾದ ವಿನ್ಯಾಸಗಳ ಜ್ಯುವೆಲರಿಗಳನ್ನ ನೋಡಿದ್ರೆ ಅದನ್ನ ತಮ್ಮದಾಗಿಸಿಕೊಳ್ಳಬೇಕು ಅನ್ನೋ ಭಾವನೆ ಹೆಂಗಳೆಯರಲ್ಲಿ ಇದೇ ಇರುತ್ತೆ. ಆದ್ರೆ ಜ್ಯುವೆಲರಿಗಳು ನೋಡೋಕೆ ಎಷ್ಟು ಅಂದವಾಗಿರ್ತವೋ ಅವುಗಳ ಬೆಲೆ ಕೂಡ ಅಷ್ಟೇ ದುಬಾರಿಯಾಗಿರುತ್ತೆ ಅನ್ನೋದನ್ನ ಮರಿಬಾರ್ದು. ಆದ್ರೆ ಇನ್ನೊಂದು ಕಾಲೇಜಿನ ವಿದ್ಯಾರ್ಥಿಗಳು ಅತಿ ಕಡಿಮೆ ವೆಚ್ಚದಲ್ಲಿ ಅತ್ಯಾಕರ್ಷಕ ಜ್ಯುವೆಲರಿಗಳನ್ನ ತಯಾರಿಸಿದ್ದಾರೆ. ಹಾಗಾದ್ರೆ ಆ ಚೀಪ್ ಅಂಡ್ ಬೆಸ್ಟ್ ಜ್ಯುವೆಲರಿಗಳು ಹೇಗಿವೆ ನೀವೇ ನೋಡಿ. ಕಸದಿಂದ ರಸ ತೆಗೆಯೋ ಕಲೆಯನ್ನ ಇಲ್ಲಿ ಕಾಣ್ತಿರೋ ವಿದ್ಯಾರ್ಥಿಗಳು ಚೆನ್ನಾಗಿ ಕರಗತ ಮಾಡಿಕೊಂಡಂತಿದೆ. ನೀವಿಲ್ಲಿ ಕಾಣ್ತಿರೋ ಜ್ಯುವೆಲರಿಗಳನ್ನ ನಿರುಪಯುಕ್ತ ವಸ್ತುಗಳಿಂದ ತಯಾರಿಸಲಾಗಿದೆ ಅಂದ್ರೆ ನಂಬ್ತೀರಾ? ಖಂಡಿತ ನಂಬಲೇಬೇಕು. ನಾವು ಅಕ್ಕಿ ಸ್ವಚ್ಛಗೊಳಿಸುವಾಗ ಅದರಲ್ಲಿ ಭತ್ತವನ್ನ ತೆಗೆದು ಬಿಸಾಡ್ತೀವಿ. ಇನ್ನು ಇಂದಿನ ನ್ಯೂಸ್ ಪೇಪರ್ ಅನ್ನ ನಾಳೆಯ ವೇಸ್ಟ್ ಪೇಪರ್ ಅಂತ ಮೂಲೆಗೆ ಇಡ್ತೀವಿ. ಆದ್ರೆ ಅವುಗಳಿಂದಾನು ಸುಂದರವಾದ ವಸ್ತುಗಳನ್ನ ತಯಾರಿಸಬಹುದು ಅಂತ ಈ ವಿದ್ಯಾರ್ಥಿಗಳು ತೋರಿಸಿಕೊಟ್ಟಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಕಾಲೇಜಿನ ವಿದ್ಯಾರ್ಥಿಗಳು ನಿರುಪಯುಕ್ತ ವಸ್ತುಗಳನ್ನ ಬಳಸಿ ಸಿದ್ಧಪಡಿಸಿರೋ ಒಡವೆಗಳು ಎಲ್ಲರನ್ನ ಅಟ್ರಾಕ್ಟ್ ಮಾಡಿವೆ. ಭತ್ತ ಹಾಗೂ ಬಿದಿರಿನ ತಿರುಳನ್ನ ಉಪಯೋಗಿಸಿ ಮಾಡಲಾದ ನೆಕ್ಲೆಸ್ ಹಾಗೂ ಕಿವಿಯೋಲೆಗಳು ತುಂಬಾನೇ ಆಕರ್ಷಕವಾಗಿವೆ. ಅದೇ ರೀತಿ ಎಂಸಿಲ್, ಪಿಸ್ತಾದ ಸಿಪ್ಪೆ, ಕಪ್ಪೆ ಚಿಪ್ಪು, ಪೇಪರ್ ಸೇರಿದಂತೆ ಇನ್ನಿತರ ತ್ಯಾಜ್ಯ ವಸ್ತುಗಳನ್ನಿಟ್ಟುಕೊಂಡು ಈ ವಿದ್ಯಾರ್ಥಿಯರು ರೆಡಿ ಮಾಡಿರೋ ಜ್ಯುವೆಲರಿಗಳು ನಿಜಕ್ಕೂ ಅಟ್ರಾಕ್ಟಿವ್ ಆಗಿವೆ. ಇನ್ನು ಪೇಪರ್ನಿಂದ ತಯಾರಿಸಿದ ಉಡುಗೆಯಂತೂ ನೋಡುಗರನ್ನ ಸೂಚಿಗಲ್ಲಿನಂತೆ ಸೆಳೆಯುತ್ತಿದೆ. ವೇಸ್ಟ್ ಎಂದು ಬಿಸಾಡುವ ಪದಾರ್ಥಗಳನ್ನಿಟ್ಕೊಂಡು ಈ ವಿದ್ಯಾರ್ಥಿಗಳು ಟ್ರೆಡಿಷನಲ್, ಆಂಟಿಕ್ ಹಾಗೂ ಪಾರ್ಟಿವೇರ್ ಜ್ಯುವೆಲರಿಗಳನ್ನ ತಯಾರಿಸುವ ಮೂಲಕ ಕಸದಿಂದಲೂ ರಸ ತೆಗೆಯಬಹುದು ಎಂಬುದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಐಐಎಫ್ಟಿ ಕಾಲೇಜು ಈ ರೀತಿ ಕಾರ್ಯಕ್ರಮ ಆಯೋಜಿಸುತ್ತಿರೋದು ಇದೇ ಮೊದಲೇನಲ್ಲ. ಕಳೆದ 13 ವರ್ಷಗಳಿಂದ ತಮ್ಮ ವಿದ್ಯಾರ್ಥಿಗಳಲ್ಲಿ ಅಡಗಿರೋ ಪ್ರತಿಭೆಯನ್ನ ಹೊರಹಾಕಲು ವೇದಿಕೆ ಕಲ್ಪಿಸುತ್ತಿರೋ ಈ ಕಾಲೇಜು ಈ ಬಾರಿಯೂ ಸ್ಟೂಡೆಂಟ್ಗಳ ಟ್ಯಾಲೆಂಟ್ ಅನ್ನ ಈ ಪ್ರದರ್ಶನದ ಮೂಲಕ ಎಲ್ಲರ ಮುಂದಿಡುವ ಪ್ರಯತ್ನ ಮಾಡಿದೆ. ವೇಸ್ಟ್ ಜೀನ್ಸ್ ಬಟ್ಟೆಯಿಂದ ತಯಾರಿಸಿದ ವ್ಯಾನಿಟಿ ಬ್ಯಾಗ್, ಪುರುಷ ಉಡುಗೆ ಸೇರಿದಂತೆ ಇಲ್ಲಿರುವ ಪ್ರತಿಯೊಂದು ವಸ್ತುಗಳು ಒಂದಕ್ಕಿಂತ ಒಂದು ತುಂಬಾನೇ ವಿಭಿನ್ನತೆ ಹಾಗೂ ವಿಶೇಷತೆಯಿಂದ ಕೂಡಿದ್ದು ವಿದ್ಯಾರ್ಥಿಗಳ ಕ್ರಿಯಾಶೀಲತೆಗೆ ಹಿಡಿದ ಕೈಕನ್ನಡಿ ಎಂದೇ ಹೇಳಬಹುದು ಅಂತ ಕಾಲೇಜಿನ ಮುಖ್ಯಸ್ಥರು ಅಭಿಪ್ರಾಯಪಟ್ಟಿದ್ದಾರೆ. ಸ್ಟೂಡೆಂಟ್ಸು ಬಹಳ ಬೇರೆ ಬೇರೆ ತರದ ಫ್ಯಾಷನ್ ಅಕ್ಸೆಸರೀಸ್ ಡಿಸೈನ್ ಮಾಡಿರ್ತಾರೆ. ಆ ಡಿಸೈನ್ ಮಾಡಿದ್ದೊಂದು ಅಕ್ಸೆಸರೀಸ್ ಏನಿದೆ ಅದನ್ನ ಎಕ್ಸಿಬಿಟ್ ಮಾಡೋದ್ರಿಂದ ಅವರು